ರೈತ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಂದು ವೇಳೆ ಈ ಸಾರಿ ನೀವು MLC ಚುನಾವಣೆಗೆ ಟ್ರೈ ಮಾಡ್ತಾಯಿದ್ದೀರಿ ಅಂತ ಕೇಳ್ಪಟ್ಟೆ. ಈ ಸಾರಿ ಟಿಕೆಟ್ ಕೊಡದೇ ಇದ್ದರೆ ನೆಕ್ಸ್ಟ್ ಎಲೆಕ್ಷನ್ಗೆ ತಾವು ಯಾವ ಪಕ್ಷದಲ್ಲಿ ಇರ್ತೀರಿ, BJPಲಿ ಇರ್ತೀರೋ ಕಾಂಗ್ರೆಸ್ಸಲ್ಲಿ ಇರ್ತೀರೋ? ನಾನು ಪ್ರಕಾಶ್ ಅವರೇ, ನಂದು ಹುಟ್ಟು ಕಾಂಗ್ರೆಸ್ಸು, ನಾನು ಬೆಳೆದು ಬಂದಿದ್ದು ಕಾಂಗ್ರೆಸ್ನಲ್ಲಿ. ಇವತ್ತು ಸಹಿತ ನನ್ನ ರಕ್ತ ಮೈನಲ್ಲಿ ಅರಿತಾ ಇರ್ತಕ್ಕಂಥ ರಕ್ತ ಕಾಂಗ್ರೆಸ್ಸಿಂದು. ನಮ್ಮ ಮುಖಂಡರುಗಳೇ ಕೊಡ್ತಕ್ಕಂಥ ತೊಂದರೆಯಿಂದ ಬಳಲಿ ಹೋಗಿದ್ದೀವಿ. ಇದನ್ನು ನಿಮಗೆ ಎಷ್ಟು ಸಾರಿ ಹೇಳ್ತಾ ಇದ್ದೀನಿ. ಆದ್ದರಿಂದ ನಾನು ಹಿಂದೆ ಒಂದೇ ಒಂದು ಸಾರಿ ನಾನು ಪಾರ್ಟಿ ಬದಲಾವಣೆ ಮಾಡಿರ್ತಕ್ಕಂಥದ್ದು. ನಾನೇನು 100 ಸಾರಿ ಬದಲಾವಣೆ ಮಾಡಿಲ್ಲ, ಒಂದೇ ಒಂದು ಸಾರಿ BJPಗೆ ಹೋಗಿದ್ದೆ. ಈಗ ತಾವು ಸ್ಥಳೀಯ ಸಂಸ್ಥೆಗಳ ಮೂಲಕ ವಿಧಾನ ಪರಿಷತ್ತನ್ನು ಪ್ರವೇಶಿಸಬೇಕು ಅಂತ ಬಯಸಿದ್ದೀರಿ? ಹೌದು. ಒಂದು ವೇಳೆ ಪಕ್ಷದ ಟಿಕೆಟ್ ನಿರಾಕರಣೆ ಆಯಿತು, ಏನು ಮಾಡ್ತೀರಿ? ನಾನು ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಾನು ಸೀನಿಯರ್ ಮೋಸ್ಟ್ ಇದ್ದೀನಿ. ಇವತ್ತು ಜಿಲ್ಲೆಯಲ್ಲಿ ನಾನು ಹೋರಾಟ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಸೀನಿಯರ್ ಇರೋದ್ರಿಂದ, ನಮ್ಮ ತಾಲೂಕಿನಲ್ಲಿ ಸುರೇಶ್ಗೌಡನು ಸಹಿತ MLAಗೆ ಹೋರಾಟ ಮಾಡ್ತಾ ಇರೋದ್ರಿಂದ, ಸುರೇಶ್ಗೌಡ MLA ಆಗಲಿ, ನನಗೆ MLC ಕೊಡಲಿ ಅನ್ನೋದು ನನ್ನ ವಾದ. ನಮ್ಮ ತಾಲೂಕಿನಲ್ಲಿ ನಾವು ಗೆದ್ಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪಾರ್ಟಿ ನಿಮಗೆ ಟಿಕೆಟ್ ಕೊಟ್ಬಿಡ್ಬೇಕು. ನೀವು ಕೇಳಿದಾಗ MLA ಕೊಡಬೇಕು, ನೀವು ಕೇಳಿದಾಗ MP ಕೊಡಬೇಕು, ಈಗ MLC ಕೊಡಬೇಕು. ನೋಡಿ, ಏನು ಸರ್ ಇದು ಲೆಕ್ಕಾಚಾರ? ನೋಡಿ, ಒಂದು ಹೇಳ್ತೀನಿ ಕೇಳಿ. ಇದು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿನಲ್ಲಿ ಎಲ್ಲರನ್ನೂ ಸಹಿತ ಸರಿದೂಗಿಸ್ಕೊಂಡು ಹೋದ್ರೇ ಚುನಾವಣೆ ಆಗ್ತಕ್ಕಂಥದ್ದು. ಇದು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಪಾರ್ಟಿ. ಇದನ್ನು ಯಾರನ್ನೋ ಒಬ್ಬಂದು ಗುಂಪನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದಲ್ಲ, ಇಬ್ಬರನ್ನು ಕರ್ಕೊಂಡು ಹೋದ್ರೇ ಮಂಡ್ಯ ಜಿಲ್ಲೆ ಎಲ್ಲ ಕಡೆಗೂ ಸುಗಮವಾಗಿ ಹೋಗ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿ ಪಾರ್ಟಿ ಆಗಿ ಕಟ್ಟಬೇಕು, ಅದು ನಮ್ಮ ಧ್ಯೇಯ, ಮಾಡೇ ಮಾಡ್ತೀವಿ ಅದನ್ನು. ಸರ್, ಅಪ್ಪ ನಾಗಮಂಗಲ, ಮಗ ಪದ್ಮನಾಭ ನಗರ, ಇದು ಹೆಂಗೆ ಸರ್ ಒಂದು ಫ್ಯಾಮಿಲಿಗೆ ಎರಡೇ ಟಿಕೆಟು? ಈಗ ನೋಡಿ, ನನ್ನ ಮಗ ಅವನು ಸಹಿತ ಯೂತ್ ಕಾಂಗ್ರೆಸ್ನಿಂದ ಬಂದಿರತಕ್ಕಂಥವನು, ಅವನಿಗೆ ಯೂತ್ ಕಾಂಗ್ರೆಸ್ನಲ್ಲಿ ಮಂಡ್ಯ ಬೆಂಗಳೂರಿನಿಂದ ಟಿಕೆಟ್ ಕೊಡಬೇಕು ಅಂತ ಇದು ಹೈಕಮಾಂಡ್ನವ್ರ ತೀರ್ಮಾನ. ಶಿವರಾಮೇಗೌಡ ನಂಬಿಕಸ್ಥ ರಾಜಕಾರಣಿ ಅಲ್ಲ, ತನ್ನ ಕೆಲಸ ಆಗಬೇಕಾದ್ರೆ ಅಣ್ಣ ಅಪ್ಪ ಅಂತ ಓಲೈಸ್ತಾನೆ, ಕೆಲಸ ಮುಗಿದ ಮೇಲೆ ನಾಟ್ ರೀಚೇಬಲ್ಲು ಅಂತ ಒಂದು ಗಾದೆ ನಾಗಮಂಗಲದಲ್ಲಿ ಚಾಲ್ತಿಲಿದೆ. ಅದು ನೀವು ಹೇಳ್ತಾ ಇರತಕ್ಕಂಥದ್ದು ಶುದ್ಧ ಸುಳ್ಳು. ನಾಗಮಂಗಲದಲ್ಲಿ ಚಾಲ್ತಿ ಇರೋದು ಶಿವರಾಮಣ್ಣ ನಂಬಿದರೆ ನಾವು ಕೈ ಕೊಡೋದಿಲ್ಲ. ಶಿವರಾಮೇಗೌಡ ನಾಟ್ ರೀಚಬಲ್ ಅಲ್ಲ, ಶಿವರಾಮೇಗೌಡ ರೀಚಬಲ್ ಅಂತ ಇರೋವತ್ತಿಗೆ ಅಧಿಕಾರವಾಗಿ 17 ವರ್ಷ ಆದರೂ ಇವತ್ತು 40-50 ಸಾವಿರ ಜನ ಶಿವರಾಮೇಗೌಡನ ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು. ಬನ್ನಿ ಚಾಲೆಂಜು, 50,000 ಓಟು ಶಿವರಾಮೇಗೌಡ ಮುಂದಿನ ಚುನಾವಣೆಯಲ್ಲಿ. ನಾನು ಇಲ್ಲೇ ಇದ್ರೂ 50,000 ನನ್ನವು, ನಾನು ಅಲ್ಲಿ ಹೋದರೆ ಅವು ಚುನಾವಣೆಯಲ್ಲಿ ಗೆಲ್ಲುವಷ್ಟು ಮತಗಳಿಗೆ ಬರ್ತವೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ. ಶಿವರಾಮೇಗೌಡರ ಮೇಲೆ ಇನ್ನೊಂದು ಆರೋಪ ಇದೆ, ನಮ್ಮ ಪಕ್ಷ ಅಧಿಕಾರದಲ್ಲಿದೆ ಅನ್ನೋ ದಾಷ್ಟ್ಯದಲ್ಲಿ ದಿನನಿತ್ಯದ ಆಡಳಿತದಲ್ಲಿ ಸಣ್ಣ ಸಣ್ಣ ಶಿಕ್ಷಕರ ವರ್ಗಾವಣೆಯಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಆರೋಪ ಇದೆ. ನಿಮಗೆ ತಪ್ಪಿಗೆ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಬಿಟ್ಕೊಡೋಕ್ಕೆ ಅವಕಾಶ ಆಗಲ್ವೇನು? ನಿಮಗೆ ಒಂದು ಮಾತನ್ನು ಸ್ಪಷ್ಟ ಮಾಡ್ತೀನಿ, ಬೇರೆ ಪಕ್ಷದವರು ಚುನಾವಣೆಯಲ್ಲಿ ಗೆದ್ದಾಗ, ನಾವು ಸೋತಿದ್ರೂ ಸಹಿತ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ನಾವು ಮಾಡಿದ್ದೀವಿ. ನಮ್ಮ ಪಕ್ಷದವರೇ ಆಗಿರ್ತಕ್ಕಂಥವ್ರು ಈ ಕಳೆದ 7 ವರ್ಷದಲ್ಲಿ ಗೆದ್ದ ಮೇಲೆ ನಾನು ಇವತ್ತುವರೆಗೂ ಸಹಿತ ಮುಖ್ಯಮಂತ್ರಿಗಳಿಗೆ ಒಂದು ವರ್ಗಾವಣೆಗೆ ಒಂದು ಪತ್ರ ಕೊಟ್ಟಿಲ್ಲ. ಇದು ನಾಗಮಂಗಲದಲ್ಲಿ ಇರ್ತಕ್ಕಂಥ ಸಾಬೀತಾಗಿರ್ತಕ್ಕಂಥದ್ದು. ಈಗ ಇನ್ನು ಮುಂದಕ್ಕೆ ಅಧಿಕಾರಿಗಳು ತಪ್ಪು ಮಾಡಿದರೆ ಕಣ್ಮುಚ್ಕೊಂಡು ಕೂತ್ಕೋಬೇಕಾ? ಸಿದ್ದರಾಮಯ್ಯನವರು ಇಷ್ಟೊಂದು ಕಲ್ಯಾಣ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದರೆ ನನ್ನ ಜನಕ್ಕೆ ನಾನು ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು? ಇನ್ಮೇಲೆ ಇದುವರೆಗೂ ಕೂತಿದ್ದೆ 7 ವರ್ಷ, ಇನ್ಮೇಲೆ ಕೂತ್ಕೊಳ್ಳೋದಿಲ್ಲ. ನನ್ನ ಜನಕ್ಕೆ ಅನ್ಯಾಯ ಆದರೆ ನಾನು ಅಲ್ಲಿರ್ತೀನಿ. ಇವತ್ತು ನಾಗಮಂಗಲ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ರಸ್ತೆಗಳು ಹಾಳಾಗೋಗಿದೆ. ಸರ್, ಕುಡಿಯೋ ನೀರು ಕೊಡಿಸ್ಲಿಕ್ಕೆ ನಿಮ್ಮ ರಾಜಕಾರಣಿಗಳ ಕೈಲಾಗಿಲ್ಲ ನಾಗಮಂಗಲ ಜನರಿಗೆ. ನೀವು ಒಂದು ಮಾತನ್ನು ಪ್ರಕಾಶ್ ಅವರಿಗೆ ಕೇಳಿ, ಶಿವರಾಮೇಗೌಡ ಅಧಿಕಾರಕ್ಕೆ ಬಂದ ಮೇಲೆ ನಾಗಮಂಗಲ ತಾಲೂಕಿನಲ್ಲಿ ಕೇವಲ ಬರೀ 14 ಹಳ್ಳಿಗಳಲ್ಲಿ ಕುಡಿಯೋ ನೀರಿನಲ್ಲಿ ಇತ್ತು. ಶಿವರಾಮೇಗೌಡ ಅಧಿಕಾರಕ್ಕೆ ಬಂದ ಮೇಲೆ 360 ಹಳ್ಳಿಗಳಲ್ಲಿ ಏಕಕಾಲದಲ್ಲಿ ಕುಡಿಯೋ ನೀರಿನ ನಲ್ಲಿ ಮಾಡಿದ್ದು ಶಿವರಾಮೇಗೌಡ. ಹಿರಿಕೆರೆ ಇವತ್ತು ತುಂಬಿದೆ, ಬಣ್ಗುಡ್ತಾ ಇದೆ, ಕುಡಿಯಕ್ಕೆ ನೀರಿಲ್ಲ ಅಲ್ಲಿ ಜನಕ್ಕೆ. ಅದಕ್ಕೆ ನಾನು ಕಾರಣ ಅಲ್ಲ, ಅದಕ್ಕೆ ಹೇಳ್ತೀನಿ, ಪಕ್ಷ ಅಧಿಕಾರದಲ್ಲಿ ನಮ್ಮ ನಡೇಳ್ತೀನಿ ಕೇಳಿ. ಕಳೆದ ಚುನಾವಣೆಗಳಲ್ಲಿ ಹೇಮಾವತಿನಲ್ಲಿ ದಂಧೆ ಮಾಡಿ ಹೇಮಾವತಿಯಲ್ಲಿ ದುಡ್ಡು ಮಾಡ್ಕೊಂಡ್ರಲ್ಲ ಕಾಂಟ್ರಾಕ್ಟ್ರ್ಗಳು, ಅದರ ಪ್ರತೀಕ ಇವತ್ತು ನಾಗಮಂಗಲ ತಾಲೂಕಿನ ಎಲ್ಲ ಕೆರೆಗಳು ಕಟ್ಟೆಗಳು ಬರೀ ಚಾನಲ್ ಇದ್ದಾವೆ, ನೀರಿಲ್ಲ. ಅದಕ್ಕೆ ಸರ್ಕಾರ ಈಗ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಹೊಸದಾಗಿ ನಾಗಮಂಗಲ ತಾಲೂಕಿಗೆ ನೀರಾವರಿ ಚನ್ನಪಟ್ಟಣಕ್ಕೆ ಹೇಗೆ ಮಾಡಿದ್ದಾರೆ, ಕನಕಪುರಕ್ಕೆ ಹೇಗೆ ಮಾಡಿದ್ದಾರೆ, ಅದೇ ರೀತಿ ನಮ್ಮ ತಾಲೂಕಿಗೂ ನೀರಾವರಿ ಆಗಬೇಕು ಅನ್ನೋದರಲ್ಲಿ ನಂದು ಒತ್ತಾಯ ಇದೆ. ಸರ್, ಒತ್ತಾಯ ಇದೆ, ಮೇಲ್ ನೋಟಕ್ಕೆ ಮಾಡ್ತೀರಿ. ನೀವೆಲ್ಲ ರಾಜಕಾರಣಿಗಳು ಒಟ್ಟಾಗಿ ಹೋಗಿ ಸರ್ಕಾರದ ಮೇಲೆ ಒತ್ತಡ ಏರಿ ಬೇರೆ ಜಿಲ್ಲೆಗಳ ಥರ ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ವಿಫಲರಾಗ್ತೀರಿ. ನಾನು ಒಂದು ಮಾತನ್ನು ಪ್ರಕಾಶ್ ಹೇಳ್ತಕ್ಕಂಥದ್ದು ನಿಜ. ಕೆಲವು ವಿಚಾರದಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡ ತರೋದ್ರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ತಕ್ಕಂಥದ್ರಲ್ಲಿ ವಿಫಲರಾಗಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಜನದ ವಿಚಾರ ಬಂದಾಗ, ನಮ್ಮ ನಂಬಿರ್ತಕ್ಕಂಥ ಮತದಾರರ ವಿಚಾರ ಬಂದಾಗ, ನಾಗಮಂಗಲ ತಾಲೂಕಿನ ವಿಚಾರ ಬಂದಾಗ, ಮಂಡ್ಯ ಜಿಲ್ಲೆ ವಿಚಾರ ಬಂದಾಗ, ಬಡ ಜನರ ವಿಚಾರ ಬಂದಾಗ ನಾವು ಯಾರ ಜೊತೆಯಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ, ನೇರವಾಗೇ ಇರ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಮ್ಮ ಕಡೆ ಒಂದು ಗಾದೆ ಮಾತಿದೆ ಶಿವರಾಮೇಗೌಡರೇ, ಸಗುಸ್ಕಾರ್ ಪುಟ್ಸ್ವಾಮಿ ಅಂತ. ನಿಮ್ಮ ಈ
ದಿರಿಸಿನ ಮತ್ತು ದೈನಂದಿನ ಚಟುವಟಿಕೆಗಳ ಗುಟ್ಟೇನು? ಇದು ಇದೇ ಬಂದಿರೋ ಪ್ರಾಬ್ಲಮ್ಮು. ನಾನು ಚೆನ್ನಾಗಿರೋದೇ ಕೆಲವ್ರಿಗೆ ಇಷ್ಟ ಇಲ್ಲ. 17 ವರ್ಷ ಆಯಿತು ಅಧಿಕಾರ ಹೋಗಿ, ಇವನು ಇನ್ನೂ ಚೆನ್ನಾಗಿದ್ದಾನೆ, ಒಳ್ಳೆ ಕಾರಲ್ಲಿ ಓಡಾಡ್ತಾನೆ, ಒಳ್ಳೆ ಡ್ರೆಸ್ ಹಾಕ್ತಾನೆ, ಇವನು ಇನ್ನೂ ಹಾಳಾಗೋಗಿಲ್ವಲ್ಲ ಅಂತಕ್ಕಂಥ ಹೊಟ್ಟೆ ಉರ್ಕೊಳ್ತಕ್ಕಂಥವ್ರ ಮಧ್ಯೆ ಬದುಕಿರೋದೇ ನಮ್ಮ ಪುಣ್ಯ. ಅದು ನಮ್ಗೆ ಹೊಡ್ತಾಗಿದೆ ಹೊರತು ಅವ್ರು ಮಾಡ್ತಕ್ಕಂಥ ಪಿತೂರಿಲಿ ನಾವು ನಲುಗ್ತಾ ಇದ್ದೇವೆ ಹೊರತು ಶಿವರಾಮೇಗೌಡ ಎಂದೂ ಸಹಿತ ಯಾರಿಗೂ ಅನ್ಯಾಯ ಮಾಡಿರ್ತಕ್ಕಂಥ. ಸರ್, ನಾನು ಅನ್ಯಾಯ ಪ್ರಶ್ನೆ ಕೇಳಿಲ್ಲ, ನಿಮ್ಮ ಟೇಸ್ಟ್ ಬಗ್ಗೆ ಕೇಳಿದೆ. ನನ್ನ ಟೇಸ್ಟ್ ಬಗ್ಗೆ, ನನ್ನ ಟೇಸ್ಟೇ ನನಗೆ ತೊಂದರೆ ಮಾಡ್ತಾ ಇದೆ. ಶಿವರಾಮೇಗೌಡ್ರೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೇಳಿ, ನಿಮ್ಮ ರಾಜಕಾರಣದ ಹಾದಿಯಲ್ಲಿ ನೀವು ಯಾವುದೇ ತಪ್ಪು ಮಾಡಿಲ್ವಾ? 100 ಭಾಗ ಹೇಳ್ತೀನಿ ಕೇಳಿ. ನನ್ನ ಮೇಲೆ ಇಲ್ಲದೆ ಇರತಕ್ಕಂಥ ಒಬ್ಬ ಯುವಕ ಅಧಿಕಾರದಲ್ಲಿದ್ದಾನೆ, ಚೆನ್ನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಕೆಲವು ಆರೋಪಗಳನ್ನು ನನ್ನ ಮೇಲೆ ಬೇಕು ಅಂತಲೇ ತಂದರು. ಅವೆಲ್ಲವೂ ಸಹಿತ ಸಾಬೀತಾಗಲಿಲ್ಲ, ಎಲ್ಲವೂ ನನ್ನ ಪರ ನಿಂತಿದ್ದಾವೆ. ನಾನು ಚೆನ್ನಾಗಿರೋ ಬಚ್ಚಿಗೆ 17 ವರ್ಷ ಆದರೂ ಸಹಿತ ಅಧಿಕಾರ ಹೋಗಿ ಇವತ್ತು ನಾನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭೂಪಟದಲ್ಲಿ ಇನ್ನೂ ರಾಜಕೀಯದಲ್ಲಿ ಬದುಕಿರ್ತಕ್ಕಂಥದ್ದು. ಇವತ್ತು ನನಗೆ ಅಧಿಕಾರ ಇಲ್ಲದೆ ಇರ್ಬೋದು, ಶಿವರಾಮೇಗೌಡಂಗೆ ಅಧಿಕಾರ ಇಲ್ಲ, ನೀನೆಲ್ಲ ಕೂತ್ಕೊಂತ ಯಾರು ಹೇಳಲ್ಲ. ಬನ್ನಿಗೌಡ್ರೆ ಕೂತ್ಕೊಳ್ಳಿಂತ ಅಧಿಕಾರಸ್ಥರು ಜೊತೆಲಿ ಕೂರ್ಚಿಕೊಳ್ತಕ್ಕಂಥ ಗೌರವ ಗಂತೆ ಇಟ್ಕೊಂಡಿದ್ದೀನಿ. ಶಿವರಾಮೇಗೌಡ್ರೆ, ನಿಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮ್ಮ ಚಾನಲಿಗೆ ಬಂದು ನಿಮ್ಮ ಮುಕ್ತವಾಗಿ ನಮ್ಮ ಜೊತೆ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದೀರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.